ಕೈಗೂಡುವಂತೆ ನನ್ನ ಪ್ರೀತಿಗೆ ನನ್ನ ಮಾತಿಗೆ ಮಾನ್ಯ ಕೊಟ್ಟು ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ರಿ. ಈ ನನ್ನ ಮಕ್ಕಳ ಇಂದು ಮರೆಯದಿಲ್ಲ. ತುಂಬಾ ಧನ್ಯವಾದ. ಇಂದು ಶುಭ ಸಮಯ ದಿನ, ನಮ್ಮ ಪ್ರಥಮ ರಾತ್ರಿ. ಈ ಪ್ರಥಮ ರಾತ್ರಿ ದಿನ ನಾನು ನನ್ನ ಕರಗಳಿಂದ ನಿಮ್ಗೆ ಹಾಲು ಕೊಡ್ತೀನಿ. ಹಾಲು ನನ್ನ ದಂಪತಿಗಳಾದ ಮೇಲೆ ಇಂತಹ ಸಮಯದಲ್ಲಿ ಸತ್ಯಾದ ಪತಿಗೆ ಪ್ರಥಮ ರಾತ್ರಿಯ ದಿವಸ ಪ್ರಥಮ ಕಾಣಿಕೆ ಹಾಲು ಸಕ್ಕರೆ ಕೊಡೋಳು. ಇದರ ಮಹತ್ವ ನಿನಗೆ ಏನಾದರೂ ಗೊತ್ತಿದೆಯಾ ಭಾರತಿ? ಇಲ್ಲ ಸರ್. ಏನ್ ಹೇಳಿ ಭಾರತಿ? ಮಾನವ ಕುಲಕ್ಕೆ ಮದುವೆ ಒಂದು ಹೊಸ ಇತಿಹಾಸ, ಸಂಸಾರಕ್ಕೆ ದ್ವಾರವಾಗಿಲು. ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆ ಅಂತೆ ಸಿಹಿಯಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಹಾಲು ಸಕ್ಕರೆ. ಸರಿ ಸ್ವಾಮಿ, ನಿಮ್ಮ ವಾಣಿಯಂತೆ ಜೀವನದಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ನಿಮ್ಮೊಂದಿಗೆ ನೆನೆದು ಪವಿತ್ರಳಾಗಿ ಬಾಳಿ ಈ ಹಾಲು ಸಕ್ಕರೆಯಂತೆ ಬಾಳ್ತು. ಇಲ್ಲಿ ಹಾಲು ಭಾರತಿ, ನೀನು ಅರ್ಧ ಹಾಲು ಕುಡಿ. ಇಲ್ಲ ಸ್ವಾಮಿ, ಸಂಪೂರ್ಣವಾಗಿ ಈ ಹಾಲು ನೀವೇ ಕುಡಿಯಿರಿ. ಹುಚ್ಚಿ, ಸಂಪೂರ್ಣ ನಾನೊಬ್ಬನು ಸ್ವೀಕರಿಸಿದರೆ ಅದು ಸ್ವಾರ್ಥವಾಗುತ್ತದೆ. ಅರ್ಧಂಗಿನ ಅನ್ನಿಸ್ಕೊಂಡವಳಿಗೆ ಪ್ರತಿಯೊಂದರಲ್ಲಿ ಅರ್ಧ ಪಾಲು ಸಿಗಲೇಬೇಕು. ಹಾ, ತೆಗೆದುಕೋ ಹಾಲು. ನೋಡಿ, ನಿಮ್ಮ ಮಾತಿಗೆ ಪ್ರತಿ ಉತ್ತರ ನೀಡುವಷ್ಟು ಸಮರ್ಥಳು ನಾನಲ್ಲ. ಈ ಹಾಲು ಜೇರಿನಂತೆ ನಮ್ಮಿಬ್ಬರ ಬಾಳು ಒಂದಕ್ಕೆ ನೂರಾರು ಕಾಲ ಮಗಮಗುತ್ತಾ ಸಾಗಲಿ ಅಂತ ತಿಳಿಸ್ತೇನೆ. ನೀನು ಮಧುರ ಕಂಠದಿಂದ ವೀಣೆ ನುಡಿತಿದೆ ಭಾರತಿ. ಏನನ್ನು ನುಡಿತಾ ಇದೆ? ಬೇಗ ಒಂದಾಗು ಎಂದು. ಹಾ
ಸಮಯದಲ್ಲಿ ಯಾರು ಫೋನ್ ಬಂದಿರಬಹುದು? ಹಲೋ ಹಲೋ, ಯಾರಿದ್ರಿ? ಮಿಲಿಟರಿ ಕ್ಯಾಪ್ಟನ್ ಮಂಜು ತಾನೆ ಮಾತಾಡೋದು? ಹೌದು, ನಾನು ದೆಹಲಿಯಿಂದ ಮಿಲಿಟರಿ ಹೆಡ್ ಕ್ಯಾಪ್ಟನ್ ಡಿಸೋಜಾ ಮಾತಾಡ್ತಾ ಇರೋದು. ನೋಡಿ ಮಿಸ್ಟರ್ ಮಂಜು, ನಿನ್ನೆ ಮಧ್ಯರಾತ್ರಿಯಿಂದ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದೆ. ಆದ ಕಾರಣ ತಮ್ಮ ರಜೆ ಈಗಾಗಲೇ ನಾನು ರದ್ದು ಮಾಡ್ತಾ ಇದ್ದೇನೆ. ಈ ವಿಷಯ ತಿಳಿದ ತಾವು ಇಡುವ ಹೆಜ್ಜೆ ದೇಶಕ್ಕಾಗಿ ಇಡಬೇಕೇ, ಸ್ವಾರ್ಥಕ್ಕಾಗಿ ಅಲ್ಲ. ಇಂತಿ ನಿಮಗೆ ಆದ್ಯ ಕೊಟ್ಟವರು ದಿಲ್ಲಿ ನ್ಯೂ ಡಿಸೋಜಾ. ಆಯ್ತು ಸರ್, ಬೇಗನೆ ಬರ್ತೇನೆ. ಇಂಥ ಟೆಲಿಗ್ರಾಮ್ ಫೋನ್ ಕೂಡ ಹೀಗೆ ಬರಬೇಕಾ? ಬರಲಿ ಬಿಡು, ಏನ್ ತಪ್ಪಾಯ್ತು? ಒಳಗೆ ಹೋಗಿ ಸುಟ್ಟಿಗೆ ತೆಗೆದುಕೊಂಡು ಬಾ. ಮಂಜು, ಅರ್ಜೆಂಟ್ ಬರ್ಬೇಕಂತ ದಿಲ್ಲಿಯಿಂದ ಟೆಲಿಗ್ರಾಮ ಬಂದಿದೆ. ಹಾ, ನಿನಗೂ ಬಂದಿದೆ? ನನಗೂ ಬಂದಿದೆ. ಹಾ, ಹಾಗಾದರೆ ಬೇಗ ತಯಾರಾಗು, ಇಬ್ಬರ ಕೂಡ ಹೋಗೋಣ. ಸದ್ಯ ಟ್ರೈನ್ ಟೈಮ್ ಆಗಿದೆ. ನೋಡಿ ಸುಭಾಸ್, ನಮ್ಮ ಮದುವೆ ಆಗಿ ಹಿಂದಿಗಿಂದ ಹಲವು ದಿನ ಆಯ್ತು. ಇವತ್ತು ನಮ್ಮ ಪ್ರಥಮ ರಾತ್ರಿ. ಇಂಥ ಶುಭ ದಿನದಂದು ನಾನು ಅವ್ರನ್ನ ಎಲ್ಲಿಗೂ ಕಳಿಸೋದಿಲ್ಲ. ಬೇಕಾದ್ರೆ ಇವತ್ತೊಂದಿನ ಇದ್ದು ನಾಳೆ ಬೇಕಾದ್ರೆ ಹೋಗುವಂತ್ರಿ, ನಾಳೆ ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗುವಂತೀನಿ. ಅತ್ತಿಗೆ, ನಿಮಗೆ ಅರ್ಥವಾಗಲಾರದು. ಅರ್ಜೆಂಟ್ ಆಗಿ ಹೋಗಲೇಬೇಕು. ಕೇವಲ 4 ದಿವಸಗಳಲ್ಲಿ ಮತ್ತೆ ಹೊಳ್ಳಿ ವಾಪಸ್ ಬರುವೆ. ಬೇಡ ಸುಭಾಸ್, ನನ್ ಮಾತು ಕೇಳು. ಸುಮ್ಮನೆ ಏನೇನೋ ಮಾತಾಡಿ ಅವ್ರಿಗೆ ಒತ್ತಡ ಮಾಡೋದಕ್ಕೆ ಹೋಗ್ಬೇಡ, ಅವ್ರು ಬರೋದಿಲ್ಲ. ಭಾರತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರದು ಅಲ್ಲವೇ? ಹೌದು, ನೀವು ಹೋಗ್ಬಾರ್ದು. ಯಾಕೆಂದ್ರೆ ಇವತ್ತು ಪ್ರಥಮ ರಾತ್ರಿ, ಅಂದ್ರೆ ಒಂದು ಹೆಣ್ಣಿಗೆ ಜೀವನದಲ್ಲಿ ಅತಿ ಮುಖ್ಯವಾದ ದಿನ. ಇಂಥ ದಿನ ನೀವು ಯುದ್ಧಕ್ಕೆ ಹೋಗ್ತೀರಾ? ಇಲ್ಲರಿ, ನಾನು ಖಂಡಿತ ನಿಮ್ಮ ಯುದ್ಧಕ್ಕೆ ಕಳಿಸೋದಿಲ್ಲ. ನಾನು ಖಂಡಿತ ಕಳಿಸೋದಿಲ್ಲ. ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧಕ್ಕೆ ಹೊರಟ ಗಂಡನಿಗೆ ಹೇಳಿ ಅಂತ ಮನೆಯಲ್ಲಿ ಕುಳಿತುಕೊಂಡಿಲ್ಲ. ನಿನ್ನ ಬಾಯಿ ನಿಂತ ಮಾತು ಬರಬೇಕೇ ಹುಚ್ಚಿ. ನಮ್ಮ
ದೇಶಕ್ಕಾಗಿ ಎಷ್ಟೋ ಜನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಮ್ಮ ದೇಶ ಗೆಲ್ಲಲು ಬ್ರಿಟಿಷರಿಗೆ ಬೆನ್ನ ತೋರಿಸದೆ ಪ್ರಾಣವನ್ನು ಕಳೆದು ನಮ್ಮ ಅಭಿಮಾನ ಅವರಿಗೆ ತೋರಿಸಿಕೊಟ್ಟಿದ್ದೇವೆ. ಇಂದು ನಾವು ಯುದ್ಧ ಮಾಡುವಾಗ ವೈರಿಗಳ ಗುಂಡೆಟ್ಟಿಗೆ ಎಷ್ಟೋ ಸೈನಿಕರು ಬಲಿಯಾಗಿ ಸೈನಿಕರ ಬಲಿಯಾಗಿ ಕುಟುಂಬದಲ್ಲಿ ಕಣ್ಣೀರು ಹರಿಯುವಾಗ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ನಿನ್ನ ರಸಿಕನಾಗಿ ಈ ಹೂ ಮಂಚದ ಮೇಲೆ ನಿನ್ನ ತೋಳತೆಕ್ಕಿಯಲ್ಲಿ ಮಲಗಿಕೊಂಡರೆ ಅನ್ನ ನೀಡಿದಿ ಭಾರತ ಮಾತೆ, ನನ್ನನ್ನು ಮೆಚ್ಚಬಹುದ ಭಾರತಿ ಭಾರತಿ, ಮರಣಕ್ಕೆಂಜಿ ಮನೆಯಲ್ಲಿ ಇರುವುದು ಹೇಳ್ತೀನ, ಸತ್ಯಕ್ಕಾಗಿ ಸಾಯುವುದು ಶೂರತನ. ಸ್ವಾಮಿ ಏನ್ ಮಾತಾಡ್ತಾ ಇದ್ದೀರಲ್ಲ ಭಾರತಿ, ಹುಟ್ಟುವುದು ಒಂದು ದಿನ ಸಾಯುವುದು ಒಂದು ದಿನ, ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ದೇಶಕ್ಕಾಗಿ ನಾನು ಸತ್ತರೂ ಚಿಂತೆ ಇಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದೂ ತೆಗಿಲಾರೆ. ಜನ್ಮಭೂಮಿ ಹೆತ್ತ ತಾಯಿಗಿಂತಲೂ ಮಿಗಿಲಾದವಳು. ಈ ದೇಶ ಪ್ರೇಮವನ್ನು ಮರೆತು ವೈರಿಗಳಿಗೆ ನಮ್ಮ ದೇಶವನ್ನು ಅರ್ಪಿಸಿದ್ದರೆ ಅದು ನಮ್ಮ ದೇಶವನ್ನು ಅರ್ಪಿಸಿದಂತಲ್ಲ, ನಮ್ಮ ಹೆತ್ತ ತಾಯಿಯನ್ನು ವೈರಿಗಳಿಗೆ ಅರ್ಪಿಸಿದಂತೆ ಸರಿ. ಈ ಅಭಿಮಾನ ನಿನಗೆ ಅರ್ಥವಾಗಲಾರದು. ನಾನು ಹೇಳಿದಂತೆ ಸುಟಿಗೆ ತೆಗೆದುಕೊಂಡು ಬಾ. ಮಂಜು, ನಿಜ ಮಂಜು, ನೀವು ಹೇಳುವ ಮಾತು ನಿಜ. ಒಬ್ಬ ಸೈನಿಕನಾಗಿ ಮಾತಾಡುವ ಮಾತನ್ನೇ ಮಾತಾಡಿದ್ರಿ. ಈ ನಿಮ್ಮ ಸೈನಿಕತೆಗೆ ಅಭಿಮಾನಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಸರಿ ಮಂಜು, ನೀನು ಹೇಳಿದ ಮಾತು ನಿಜ. ನಮ್ಮ ದೇಶದ ಸೈನಿಕರಾಗಿ ಅಷ್ಟೇ ಓದಿದ್ದಾರೆ. ಪ್ರತಿಯೊಂದು ಪ್ರಜೆಗೆ ಸ್ವಾಭಿಮಾನ ಸಿಗಬೇಕಾದರೆ ಈ ನಮ್ಮ ದೇಶದ ಕೀರ್ತಿ ಅಮರವಾಗಿ ಉರುತ್ತದೆ. ಮತ್ತೆ ಅವಾಗ ಬರ್ತೀರ? ನಮ್ಮ ದೇಶ ಕೆತ್ತೇ ಗೆಲ್ಲುತ್ತದೆ, ನಾವು ಮರಳಿ ಬಂದೇ ಬರುತ್ತೇವೆ. ನಾವು ಮರಳಿ ಬರೋದಕ್ಕೆ ಸುಮಾರು 8-10 ದಿವಸ ಆಗಬಹುದು. ಹಾ ಬಾ ಮಂಜು, ಬೇಗ ಹೋಗೋಣ. ನಾನು ಹೋಗ್ತೀನಿ ಭಾರತಿ. ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗೋದಕ್ಕಿಂತ ಮುಂಚೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಆಯ್ತು, ಹೋಗಿ ಬರುವೆ. ಹೋಗಿ ಬಾ ಮಂಜು.